ಬೆಂಗಳೂರಿನಲ್ಲಿಂದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರಾಷ್ಟೀಯ ಬ್ಯಾಂಕ್ ನಬಾರ್ಡ್ ಮತ್ತು ಕೃಷಿಕಲ್ಪ ಸಹಯೋಗದಲ್ಲಿ ಆಯೋಜಿಸಿದ್ದ ರೈತರ ವೇಗವರ್ಧಕ ಕಾರ್ಯಕ್ರಮಕ್ಕೆ ನಬಾರ್ಡ್ ಅಧ್ಯಕ್ಷ ಕೆಜಿ ಶಾಜಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅಭಿವೃದ್ಧಿ ಆಯುಕ್ತರಾದ ಶಾಲಿನಿ ರಜನೀಶ್, ಐಟಿ ಮತ್ತು ಬಿಟಿ ಮಾಜಿ ಕಾರ್ಯದರ್ಶಿ ಪ್ರಶಾಂತ್ ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅದಕ್ಕೆ ಎಕ್ಸ್ಪೋರ್ಟ್ ನಾವು ಮಾಡ್ತೀವಿ, ಅವ್ರಿಗೆ ಹೆಚ್ಚಿನ ಹಣನೂ ನಾವು ಕೊಡ್ ಸಮಗ್ರ ಕೃಷಿ ಏನು ಹೇಳ್ತೀವಿ ಅದಕ್ಕೂ ನಾವು ಒತ್ತು ಕೊಡ್ತೀವಿ. ಇದರಿಂದ ಬಳಿಕ ಕೆಜಿ ಶಾಜಿ, ರೈತರು ಅಭಿವೃದ್ಧಿಗಾಗಿ ನಬಾರ್ಡ್ ವಿಶೇಷ ಯೋಜನೆಗಳನ್ನು ರೂಪಿಸಿದೆ. ರೈತರು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆ ಕಲ್ಪಿಸುವುದು ಮತ್ತು ಪಶುಸಂಗೋಪನೆ ಅಭಿವೃದ್ಧಿಗೊಳಿಸಲು ಆದ್ಯತೆ ನೀಡಲಾಗಿದೆ ಎಂದರು. So he was having a problem of, you know, now that FPOs are there, numbers are there, but then FPOs are not actively doing what they are intended to do. So how now Shalini Rajneesh, ರಾಜ್ಯದಲ್ಲಿ ಸಣ್ಣ ರೈತರ ಆದಾಯ ಹೆಚ್ಚಿಸುವ ಸಲುವಾಗಿ ಮತ್ತಷ್ಟು ಯೋಜನೆಗಳನ್ನು ಜಾರಿಗೆ ತರುವುದು ಅವಶ್ಯ ಇದೆ ಎಂದು ಅಭಿಪ್ರಾಯಪಟ್ಟರು. ಅಂತ ನಿಮ್ಮೆಲ್ಲರಿಗೆ ಗೊತ್ತಾಗಿರಬೇಕು ಅಂತ ಭಾವಿಸ್ತೀನಿ. ನಾವು ರಾಜ್ಯದಲ್ಲಿ ಎಷ್ಟು ಉತ್ಪಾದನೆ ಆಗತ್ತೆ, ಎಷ್ಟು ನಮ್ಮ ಆದಾಯ ಆಗತ್ತೆ, ಎಲ್ಲರೂ ನಮ್ಮೆಲ್ಲರ ಸೇರಿ ಎಷ್ಟು ಉತ್ಪಾದನೆ ಆಗ್ತದೆ ಅಂತ ಹೇಳಿ ಒಂದು ಪ್ರತಿ ವರ್ಷ ಲೆಕ್ಕ ಹಾಕ್ತೀವಿ. ಅದನ್ನ GDP ಅಂತ ಹೇಳ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್.